ಅಯೋಧ್ಯೆಯಲ್ಲಿ ನಿರ್ಮಾಣವಾಗುತ್ತಿರುವ ರಾಮ ಮಂದಿರದ ಶ್ರೀರಾಮನ ಮೂರ್ತಿಯನ್ನು ಕೆತ್ತನೆ ಮಾಡಿದ ಮೈಸೂರಿನ ಅರುಣ್ ಯೋಗಿ ರಾಜ್ ಕುಟುಂಬದವರನ್ನು ಸಂಸದ ಪ್ರತಾಪ್ ಸಿಂಹ ಸನ್ಮಾನಿಸಿ ಗೌರವಿಸಿದರು. ಈ ಸಂದರ್ಭದಲ್ಲಿ ಶಾಸಕ ಶ್ರೀವತ್ಸ, ಬಿಜೆಪಿ ನಗರಸಭಾಧ್ಯಕ್ಷ ಎಲ್ ನಾಗೇಂದ್ರ ಉಪಸ್ಥಿತರಿದ್ದರು. ವಿಶೇಷವಾಗಿ ನಮ್ಮ ಮೈಸೂರಿಗರಿಗೆ ಸಂಸದ ಪ್ರತಾಪ್ ಸಿಂಹ ರಾಮ ಮಂದಿರದ ಶ್ರೀರಾಮ ಮೂರ್ತಿ ಕೆತ್ತನೆ ಮಾಡಿದ ಶಿಲ್ಪಿ ಮೈಸೂರಿನ ವ್ಯಕ್ತಿಯಾಗಿರುವುದು ಹೆಮ್ಮೆಯ ಸಂಗತಿಯಾಗಿದೆ. ಮೈಸೂರಿನ ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರದ ಗುಜ್ಜೇಗೌಡರಹುಂಡಿ ಗ್ರಾಮದಿಂದ ರಾಮಮೂರ್ತಿ ಕೆತ್ತನೆಗೆ ಶಿಲೆ ತಲುಪಿಸಿದ್ದು ಅಯೋಧ್ಯೆ ಹಾಗೂ ಮೈಸೂರಿನ ನಡುವೆ ಅವಿನಾಭಾವ ಸಂಬಂಧ ಉಂಟಾಗಿದೆ ಎಂದರು. ಜಮೀನಿನಲ್ಲಿ ಸಿಕ್ಕಿದ್ದಾಗಿದೆ, ಕಲ್ಲು ನಮ್ಮದೇ, ಆ ಶಿಲ್ಪಿ ಅದನ್ನು ರೂಪಿಸಿದಂತಹ ಅರುಣ್ ಯೋಗಿ ರಾಜ್ ಇದಾರಲ್ಲ, ಅವರು ಕೂಡ ನಮ್ಮವರೇ, ನಮ್ಮ ಮೈಸೂರಿನವರು, ನಮ್ಮ ಮೈಸೂರಿನ ಯುವಕ. ಅರುಣ್ ಯೋಗಿ ರಾಜ್ ಅವರ ಕೈಯಿಂದ ರಾಮಲಲ್ಲನ ವಿಗ್ರಹ ರೂಪ ತಳೆದಿದೆ. ಹಾಗಾಗಿ ನಮಗೆ ನಮ್ಮ ಖುಷಿ ಅನ್ನೋದು ಇನ್ನೂ ಹೆಚ್ಚಾಗಿದೆ, ಇಮ್ಮಡಿಯಾಗಿದೆ.